ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ. ಸೊ ನಾನು ಮೀಶೋಯಿಂದ ಏನೇನು ಪ್ರಾಡಕ್ಟ್ಸ್ ತೊಗೊಂಡಿದ್ನಲ್ಲ ಅದನ್ನು ಇವತ್ತು ನನ್ನ ರೂಮಿಗೆ ಯಾವ ಥರ ಡೆಕೋರೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಅದಕ್ಕೆ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ತುಂಬ ನಾನು ಹೇಳಿದೆ ಅನಿಸುತ್ತೆ ಈ ಪಾರ್ಟ್ ಏನಿದೆ ಅಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಮಿಸ್ ಆಗುತ್ತೆ, ಸಿಕ್ಕಾಪಟ್ಟೆ ಗಲೀಜು ಧೂಳು ಆಗುತ್ತೆ. ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮಿಂದ. ಸೊ ಅದಕ್ಕೆ ಏನಾದರೂ ಒಂದು ಮ್ಯಾಟ್ ತರಿಸೋಣ ಅಂದ್ಬಿಟ್ಟು ತರಿಸಿದ್ದೆ. ಸೊ ಇವತ್ತು ಅದನ್ನು ಕಟ್ ಮಾಡಿ ಯಾವ ಥರ ಪೇಸ್ಟ್ ಮಾಡ್ತೀನಿ ಅಥವಾ ಯಾವ ಥರ ಡೆಕೋರೇಟ್ ಮಾಡ್ತೀನಿ, ಮತ್ತು ಒಂದು ಪೇಂಟಿಂಗ್ ತರಿಸಿದ್ದೆ, ಜೊತೆಗೆ ಎರಡು ಪಾಟ್ ಹೋಲ್ಡರ್ ತರಿಸಿದ್ದೆ. ಸೊ ಅದನ್ನು ಕೂಡ ಯಾವ ಥರ ಮಾಡೋದು ಏನು ಎತ್ತ ಗೋಡೆಗೆ ಸ್ಟಿಕ್ ಮಾಡ್ಬೋದಾ ಏನು ಎತ್ತ ಅಂತ ನೋಡಿಬಿಟ್ಟು ಇವತ್ತು ನಾನು ಅದನ್ನು ಮಾಡ್ತಿದ್ದೀನಿ. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ತಡ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗಿದೆ, ತುಂಬ ದಿನ ಆಯಿತು ವಿಡಿಯೋ ಹಾಕಿಲ್ಲ ಇನ್ನು. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಮೆಸ್ ಆಗಿದೆ ಅಂದ್ಬಿಟ್ಟು, ಅಷ್ಟೇ ಧೂಳು ಕೂಡ ಹಿಡ್ದಿದೆ. ಐ ಥಿಂಕ್ ದೂರದಿಂದ ಕಾಣ್ತಾ ಇಲ್ಲ ಅನಿಸುತ್ತೆ, ಹತ್ತಿರ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಪ್ರತಿ ಸತಿನೂ ಕ್ಲೀನ್ ಮಾಡಿದಾಗೆಲ್ಲ ಇಷ್ಟೇ ಧೂಳು ಇರುತ್ತೆ, ಸಿಕ್ಕಾಪಟ್ಟೆ ಧೂಳಾಗ್ಬಿಡುತ್ತೆ ನಮಗೆ. ಕ್ಲೀನ್ ಮಾಡಿ 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 ಸಾಕಾಗೋಗುತ್ತೆ. ಅದಕ್ಕೆ ನಾನು ಗ್ರೀನ್ ಮ್ಯಾಟ್ನ ತರಿಸೋಣ ಅಂತ ಅಂದ್ಬಿಟ್ಟು ಅದನ್ನು ಮೀಶೋಯಿಂದ ತರಿಸಿದ್ದು. ಸೊ ಫಸ್ಟು ನಾನಿಲ್ಲಿ ಅದೆಲ್ಲ ಮ್ಯಾಟ್ ಎಲ್ಲ ಹಾಕೋದಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಧೂಳಿದೆ ಅಂತ ಅಂದ್ಬಿಟ್ಟು, ನನಗಂತೂ ಸಾಕಾಗ್ಬಿಡುತ್ತೆ ಇದನ್ನು ನೋಡಿದ್ರೆ ಒಂಥರ ನೆಗೆಟಿವ್ ಎನರ್ಜಿ ಅನ್ನೋ ಥರ ಆಗುತ್ತೆ, ನೆಗೆಟಿವ್ ಫೀಲಿಂಗ್ ಆಗ್ತಾ ಇರುತ್ತೆ, ಪಾಸಿಟಿವ್ ಅನ್ಸೋದೇ ಇಲ್ಲ. ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು. ಏನು ಒಂದಿನ ಕ್ಲೀನ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಮಿನಿಟ್ಗೇ ಅದು ಫುಲ್ ಧೂಳಾಗ್ಬಿಡುತ್ತೆ. ನಾನು ಯಾಕಾದರೂ ಈ ಕಲರ್ ಮಂಚ ಮಾಡಿಸ್ಕೊಂಡು ಅಥವಾ ಈ ಹೆಡ್ಡೆ ಬೇಡವಾಗಿತ್ತು, ಬರೀ ಮಂಚ ಒಂದು ಸಾಕಾಗಿತ್ತು, ಸ್ಟೋರೇಜ್ ಇರೋದು ಯಾವುದು ಬೇಡವಾಗಿತ್ತು ನನಗೆ ಅಂತ ಅನ್ನಿಸ್ತಾ ಇದೆ. ಬಟ್ ಆ ಟೈಮ್ಗೆ ಗೊತ್ತಿರಲಿಲ್ಲ. ನಮ್ಮನೇಲಿ ನಮ್ಮ ಮಮ್ಮಿ ಮನೇಲಿ ಇರೋದೂ ಸ್ಟೋರೇಜ್ದೇ, ಬಟ್ ಇಲ್ಲೂ ಕೂಡ ಅದಕ್ಕೆ ಅವರು ಸ್ಟೋರೇಜ್ದೇ ತರಿಸಿದ್ರು, ಕೆಳಗೆಲ್ಲ ಸ್ಟೋರ್ ಮಾಡ್ಕೊಬೋದು ಅಂತ. ಬಟ್ ಈ ಥರ ಬೆಡ್ಡು ತೊಗೊಬಾರ್ದು ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ಯಾರಾದರೂ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದರೆ ದಯವಿಟ್ಟು ತೊಗೊಳೋಕ್ಕೆ ಹೋಗಬೇಡಿ, ಒಳ್ಳೇದಲ್ಲ ಅದು. ಯಾಕೆ ಅಂತ ನಾನು ಬರೋ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಗ್ರೀನ್ ಮ್ಯಾಟ್ ಏನಿತ್ತಲ್ಲ ಅದು ಉದ್ದ, ಐ ಮೀನ್ ಉದ್ದ ಏನಿದೆ ಅಲ್ಲ ಅದು 100 meters ಅಷ್ಟೇ ಇದ್ದಿದ್ದು. ಇದು ನಂದು ಟೇಬಲ್ ಥರ ಏನಿದೆ ಅಲ್ಲ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು. ಸೊ ಅದಕ್ಕೆ ನಾನು ಫಸ್ಟು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮಿಡಲ್ಗೆ ಇಟ್ಕೊಂಡು. ಅದಾದಮೇಲೆ ಅದನ್ನು ಕೆಳಗೆ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಂಗೆ ಗೊತ್ತಿತ್ತು ಅದ್ರ ಮೇಲಿರೋ ಅಂಥ ಗ್ರಾಸ್ ಏನಿದೆ ಅಲ್ಲ ಅದು ಉದುರೋಗುತ್ತೆ ಅಂತ ಅಂದ್ಬಿಟ್ಟು. ನಾನು ಬೆಡ್ ಮೇಲೆ ಮಾಡಿದ್ರೆ ಫುಲ್ ಮೆಸ್ ಆಗಿರ್ತಿತ್ತು. ಸೊ ಕೆಳಗೆ ಮಾಡಿದ್ರಿಂದ ಕೆಳಗೆ ಹಂಗೆ ಕಟ್ ಮಾಡಿಕೊಂಡು ಅದೇ ರೀತಿಯೇ ಗುಡಿಸಿ ಎತ್ಕೊಂಡ್ಬಿಟ್ಟೆ. ಸೊ ನೀವು ಯಾರಾದರೂ ಈ ಥರ ಮಾಡೋರಿದ್ರೆ ನೋಡ್ಕೊಂಡು ಮಾಡಿ. ಆ್ಯಂಡ್ ಸ್ವಲ್ಪ ಉದುರುತ್ತೆ, ತುಂಬ ಜಾಸ್ತಿ ಏನಿಲ್ಲ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನಾನು ಹೇಳಿದ್ದೆ ನಿಮಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟೊಂದೇನು ಉದುರಲಿಲ್ಲ, ಜಸ್ಟ್ ನಾವು ಕಟ್ ಮಾಡಿದ ಪಾರ್ಟ್ ಮಾತ್ರ ಉದುರುತ್ತು ಅಷ್ಟೇನೆ. ಸೊ ನಾನಿಲ್ಲಿ ಅದ್ರ ಮೇಲೆ ಪ್ಲೇಸ್ ಮಾಡೋದಕ್ಕೆ ನಾನು ಡಬಲ್ ಟೇಪ್ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀನಿ, ಸೊ ದಟ್ ಅದು ಎಲ್ಲೂ ಮೂವ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು. ಇಲ್ಲ ಜಾರುತ್ತೆ ಅದು, ಗೊತ್ತಿರುತ್ತೆ ಅನಿಸುತ್ತೆ ನಿಮಗೇನೆ. ಆ್ಯಂಡ್ ಕೆಳಗಡೆ ಪಾರ್ಟ್ಗೂ ಕೂಡ ಹಾಕಬೇಕು, ಆ ಕಡೆ ಈ ಕಡೆನೂ ಹಾಕಬೇಕು ಅಂತ ಇದ್ದೆ. ಬಟ್ ಇಲ್ಲಿ ಕೆಳಗಡೆ ಪಾರ್ಟಿಗೆ ಮಾತ್ರನೇ ಆಯಿತು, ಆ ಕಡೆ ಈ ಕಡೆ ಹಾಕೋಕ್ಕಾಗಲಿಲ್ಲ. ಸೊ ನಾನು ಅದನ್ನು ನೆಕ್ಸ್ಟ್ ಯಾವಾಗಾದರೂ ತರಿಸಿದಾಗ ಮತ್ತೆ ನಾನು ಅದನ್ನು ಫಿಲ್ ಮಾಡ್ತೀನಿ. ಇವಾಗ ಕೆಳಗಡೆ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾರ್ಕ್ ಮಾಡಿಕೊಂಡು ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಟೇಪ್ ಹಾಕಿ ಅಂಟಿಸೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಆ ಕಡೆ ಈ ಕಡೆ ಮೂವ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಡಬಲ್ ಟೇಪ್ನ ಹಾಕಿರೋದು. ನೀವು ಕೂಡ ಅದೇ ಥರನೇ ಯೂಸ್ ಮಾಡ್ಬೋದು, ಬಿಕಾಸ್ ಇದು ಕೆಳಗಡೆ ಸ್ವಲ್ಪ ಸ್ಲಿಪ್ಪರಿ ಇದೆ, ಅದಕ್ಕೆ ನಾನು ಡಬಲ್ ಟೇಪ್ ಹಾಕಿ ಅದನ್ನು ಅಲ್ಲಿ ಪ್ಲೇಸ್ ಮಾಡಿದಂಥದ್ದು. ಸೊ ಇನ್ನು ಮಿಕ್ಕಿರೋದ್ರಲ್ಲಿ ನಾನು ಆ ಕಡೆ ಈ ಕಡೆ ಅಂದರೆ ಮೇಲ್ಗಡೆ ಒಂದು ಲೇಯರ್ ಏನಿದೆ ಅಲ್ಲ ಆ ಕಡೆ ಈ ಕಡೆ ಗ್ಯಾಪ್ ಇದೆ ಅನಿಸ್ತಾ ಇದಲ್ವಾ, ಸೊ ಅದನ್ನು ನಾನು ಫಿಲ್ ಮಾಡ್ಕೊತೀನಿ. ಇದೆಲ್ಲ ಸ್ಟಿಕ್ ಮಾಡಿ ಆದಮೇಲೆ ನಾನೊಂದು ಆರು ಸೈಡ್ ಸ್ಟಿಕ್ ಮಾಡಿ ಹಾಕಿದ್ದೆ. ಆ್ಯಂಡ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂತು, ಅಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ನಾನು ಪ್ಲೇಸ್ ಮಾಡಿಕೊಂಡೆ. ಆ್ಯಂಡ್ ಇನ್ನು ಮಿಕ್ಕಿರೋದ್ರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆಗೆ ಅಡ್ಜಸ್ಟ್ ಮಾಡಿ ನಾನು ಅದನ್ನು ಕಟ್ ಮಾಡ್ಕೊತೀನಿ. ನೋಡ್ತಿರ್ಬೋದು ಅದಕ್ಕೂ ಕೂಡ ನಾನು ಮಾರ್ಕ್ ಮಾಡಿ ಎಲ್ಲ ನೀಟಾಗಿ ಎಷ್ಟಕ್ಕೆ ಬರುತ್ತೆ ಏನು ಎತ್ತ ಅಂತಂದ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡಿ ಅದಾದಮೇಲೆ ನಾನು ಕಟ್ ಮಾಡಿದ್ದು. ಆ್ಯಂಡ್ ಈ ಕೆಳಗಡೆ ಏನು ಸ್ಪೇಸ್ ಇದೆಯಲ್ಲ ಆ ಕಡೆ ಈ ಕಡೆ ನಾನು ಅಲ್ಲಿ ಫಿಲ್ ಮಾಡೋದಕ್ಕೆ ಆಗಲಿಲ್ಲ, ಆಗಲೇ ಹೇಳ್ದಂಗೆ. ಸೊ ನಾನು ಅದನ್ನು ಸದ್ಯಕ್ಕೆ ಖಾಲಿ ಬಿಟ್ಟಿದ್ದೀನಿ, ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು. ಸೊ ಈ ಥರ ಫೈನಲ್ ರಿಸಲ್ಟ್ ಬಂದಿದೆ.
ಐ ಥಿಂಕ್ ನನಗಂತೂ ಒಂಥರ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ, ಖುಷಿ ಆಗ್ತಿದೆ. ಈಗಲೂ ಅಷ್ಟೇ ಎಡಿಟಿಂಗ್ ಮಾಡಬೇಕಾದ್ರೂ ನೋಡ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ ಕಡೆ ಈ ಕಡೆ ಕೂಡ ಫಿಲ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಮತ್ತೆ ತರಿಸಿದಾಗ ಅಲ್ಲಿ ಫಿಲ್ ಮಾಡೇ ಮಾಡ್ತೀನಿ, ಇಲ್ಲ ಅಂತಂದರೆ ತುಂಬ ಮೆಸ್ಸಿ ಮೆಸ್ಸಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು ನಾನು ಅದೇ ಸ್ಟಿಕ್ಕರ್ಸ್, ವಾಲ್ ಸ್ಟಿಕ್ಕರ್ಸ್ನ ತೊಗೊಂಡಿದ್ದೆ ಅಲ್ವಾ, ಸೊ ಅದನ್ನು ಅಂಟಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ನಮ್ಮ ವಾಲ್ಗೆ ಇದು ಸ್ವಲ್ಪ ಲೈಟ್ ಆಯಿತು ಅಂತ ಅನ್ನಿಸ್ತು, ಬಟ್ ಇಟ್ಸ್ ಓಕೆ, ಅದು ಕಾಂಪ್ಲಿಮೆಂಟ್ ಮಾಡ್ತಿದೆ ಅನ್ನೋ ಅಂತನೂ ಅನ್ನಿಸ್ತು. ಸೊ ಹಿಂದೆಗಡೆ ಅವರು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ತೆಗೆದುಬಿಟ್ಟು ಅಂದರೆ ಡಬಲ್ ಟೇಪು, ಅದರಲ್ಲಿ ಸ್ಟಿಕ್ಕರ್ನ ಮೇಲ್ಗಡೆ ಪಾರ್ಟ್ ಏನಿದೆ ಅದನ್ನು ತೆಗೆದುಬಿಟ್ಟು ಅಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾನೆ ಇದ್ದೆ ಬೀರೇಶ್ಗೆ, ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸರಿಯಾಗಿದೆಯಾ ಅಂತ, ಬಟ್ ಆದರೂ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು ಸರಿ ಇದೆ ಅಂತ ಹೇಳಿದ್ರು. ಸ್ಟಿಕ್ ಮಾಡಿಬಿಟ್ಟೆ, ನೋಡಿದ್ರೆ ಅದು ಸ್ವಲ್ಪ ಸೊಟ್ಟ ಬಂದಿದೆ, ಸ್ವಲ್ಪ ತುಂಬ ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಸ್ವಲ್ಪ ಸೊಟ್ಟ ಬಂದಿದೆ, ಬಟ್ ಏನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಅದು ಮತ್ತೆ ಕೀಳೋದಕ್ಕೆ ಹೋದರೆ ಗೋಡೆನೇ ಕಿತ್ತು ಬರುತ್ತೆ, ಗೊತ್ತಿಲ್ಲ ಇದು ಯಾವಾಗ ಕೇಳ್ತೀವೋ ಏನೋ ಅಂತ. ನೆಕ್ಸ್ಟ್ ಇನ್ನು ಪೇಂಟ್ ಮಾಡಿದಾಗಲೇ ಇದು ಕೀಳೋದು, ಅಲ್ಲಿವರೆಗೂ ಕೇಳೋದಕ್ಕೆ ಹೋಗಲ್ಲ. ಸೊ ಪರ್ಮನೆಂಟಾಗಿ ಅಲ್ಲೇ ಎದ್ಬಿಡಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಐ ಥಿಂಕ್ ಈ ಒಂದು ಲೈಟ್ ಶೇಡ್ ಪೇಂಟ್ಗೆ ಸ್ವಲ್ಪ ಡಾರ್ಕರ್ ಶೇಡ್ದು ತೊಗೊಬೇಕಾಗಿತ್ತು ಅಂತ ಅನ್ನಿಸ್ತು, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಈಗ ಹಾಕಿದ್ದಾಗೋಯಿತು. ಮತ್ತು ಇವಾಗ ನಾನು ತೆಗೆದು ಅದನ್ನೆಲ್ಲ ಮತ್ತೆ ಬೇರೆ ಬೇರೆ ತಂದು ಹಾಕೋದಕ್ಕೆಲ್ಲ ಆಗೋದಿಲ್ಲ. ಓಕೆ, ಹೆಂಗೋ ಪರವಾಗಿಲ್ಲ, ಅದು ಲೈಟ್ ಇರೋದ್ರಿಂದ ಇದು ಲೈಟ್ ಇರೋದ್ರಿಂದ ಸ್ವಲ್ಪ ಕಾಂಪ್ಲಿಮೆಂಟ್ ಮಾಡ್ತಿದೆ ಅಂತ ಅನ್ನಿಸ್ತು. ಸೊ ನೀವು ಹೇಳಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು, ನನಗೆ ಸ್ವಲ್ಪ ಲೈಟ್ ಆಯಿತು ಅಂತ ಅನ್ನಿಸ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ತಂದುಬಿಟ್ಟಿದ್ದೀನಿ, ಅಂಟಿಸು ಆಯಿತು. ನೀವು ಹೇಳಿ ಹೆಂಗೆ ಕಾಣಿಸ್ತಾ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು. ನಾನಂತೂ ಕೇಳ್ತಾನೆ ಇದ್ದೆ ಬೀರೇಶ್ನ, ಹೆಂಗಿದೆ ಹೆಂಗಿದೆ ಹೇಳಿ 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 ಅಂತ. ಅವರು ಕರೆಕ್ಟಾಗಿದೆ ಕರೆಕ್ಟಾಗಿದೆ, ಅಂಟಿಸು ಅಂಟಿಸು ಅಂದರು. ಅಂಟಿಸ್ದೆ, ಸ್ವಲ್ಪ ಸೊಟ್ಟಾಯಿತು, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಇದು ಸ್ಟಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾನು ತೊಗೊಂಡಿದ್ದಂಥದ್ದು ಇದು ವಾಲ್ ಹ್ಯಾಂಗಿಂಗ್ ಪಾಟ್ರಿಡ್ ವಾಲ್ ಹ್ಯಾಂಗಿಂಗ್ ಏನೋ ಗೊತ್ತಿಲ್ಲ, ವಾಲ್ ಹ್ಯಾಂಗಿಂಗ್ ಏನಿದೆ ಅಲ್ಲ ಅದನ್ನು ಹ್ಯಾಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪ್ರಾಪರ್ ಪ್ಲೇಸ್ ಹುಡುಕ್ತಾ ಇದ್ದೆ. ಸೊ ನಾನು ಅಂದ್ಕೊಂಡೆ ಈ ಒಂದು ಪಿಕ್ಚರ್ ಏನಿದೆಲ್ಲ ಆ ಕಡೆ ಈ ಕಡೆ ಹಾಕೋಣ ಅಂತ ಅಂದ್ಬಿಟ್ಟು, ಬಟ್ ಈ ಕಡೆಗೆ ಚೆನ್ನಾಗಿ ಕಾಣ್ತಿತ್ತು, ಅಂದರೆ ನಾನು ನಿಂತಿರೋ ಕಡೆಗೆ ಚೆನ್ನಾಗಿ ಕಾಣ್ತಿತ್ತು, ಆ ಕಡೆಗೆ ಡೋರ್ ಬಂದುಬಿಡುತ್ತೆ, ಅಷ್ಟೊಂದು ಕಾಂಪ್ಲಿಮೆಂಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ಬರೀ ಇದು ಒಂದೇ ಒಂದನ್ನು ಸ್ಟಿಕ್ ಮಾಡಿದೆ ಈ ಕಡೆ ಮಾತ್ರ. ಸ್ಟಿಕ್ ಮಾಡಿ ಅದನ್ನು ಹ್ಯಾಂಗ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಅದ್ರ ಮೇಲೆ ಒಂದು ಬೊಂಬೆ ಕೂಡ ಇಟ್ಟಿದ್ದೀನಿ, ಅದನ್ನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಯಾ, ಅದು ಸ್ಟಿಕ್ಕರ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಏನದು ಸ್ಟ್ರಾಂಗ್ ಆಗಿದೆ, ಕಿತ್ತರೆ ಗೋಡೆನೇ ಬರುತ್ತೆ ಆ ಥರ ಇದೆ ಅದು ಸ್ಟಿಕ್ಕರು, ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಟೈಲ್ಸ್ ಮೇಲೆ ಹಾಕ್ದಾಗ ಮೋಸ್ಟ್ಲಿ ಜಾರ್ಬೋದೇನೋ ಗೊತ್ತಿಲ್ಲ ನನಗೆ. ಸೊ ಈ ಥರ ಕಾಣಿಸ್ತಾ ಇತ್ತು ನಾನು ಗೋಡೆಗೆ ಅದನ್ನು ಹಾಕಿದಾಗ. ಬಟ್ ಅದಕ್ಕೆ ಒಂದು ಪಾಟೋ ಅಥವಾ ಒಂದು ವಾಸೋ ಇಲ್ಲ ಬೊಂಬೆನೋ ಏನಾದರೂ ಇಟ್ಟರೆ ಅಥವಾ ಶೋಪೀಸ್ ಏನಾದರೂ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾನು ಇಟ್ಟಿರೋ ಬೊಂಬೆ ಅಂತೂ ನಮ್ಮ ಗೋಡೆಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ನಾನು ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಕಾಣಿಸ್ತಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಇದೆಲ್ಲ ಮಾಡಾದ್ಮೇಲೆ ನನಗಂತೂ ಸ್ವಲ್ಪ ಜಾಸ್ತಿನೇ ಖುಷಿ ಆಗ್ತಾಯಿದೆ, ಒಂಥರ ನಮ್ಮ ರೂಮ್ ನೋಡೋದಕ್ಕೆ ಒಂಥರ ಎಸ್ಥೆಟಿಕ್ ಆಗಿ ಫೀಲ್ ಆಗ್ತಾ ಇದೆ. ಸ್ವಲ್ಪ ಚೈಲ್ಡಿಶ್ ಥರ ಇದ್ರೂ ನನಗೆ ಇದೇ ಇಷ್ಟ ಆಯಿತು. ನೋಡಿ ಅಲ್ಲಿ ಕಾಣ್ತಿದೆಲ್ಲ ಬೊಂಬೆ, ಅದನ್ನು ಕೂಡ ಹಾಕಿದ್ದೀನಿ. ಆ್ಯಂಡ್ ಇವಾಗ ಇನ್ನೂ ಒಂದು ವಾಲ್ ಹ್ಯಾಂಗಿಂಗ್ ಇತ್ತಲ್ಲ ಅದನ್ನು ನಾನು ಆ ಲೈಟ್ ಕೆಳಗೆ ಏನಿದೆಲ್ಲ ಸ್ಪೇಸು ಅಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ. ನಾನು ಈ ಕಡೆ ಗೋಡೆಗೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಈ ಕಡೆ ಬೇಡ ಇವಾಗ ಸದ್ಯಕ್ಕೆ, ಅಲ್ಲಿ ಯಾವುದಾದ್ರೂ ಫೋಟೋಗ್ರಾಫ್ ಏನಾದರೂ ಫೋಟೋ ಏನಾದರೂ ತೊಕೊಂಡಾಗ ಅದನ್ನು ಅಲ್ಲಿ ದೊಡ್ಡದಾಗಿ ಮಾಡಿಸಿ ಅಲ್ಲಿ ಹಾಕೋಣ ಅಂತ ಅಲ್ಲಿ ಆ ಸ್ಪೇಸ್ನ ಖಾಲಿ ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಅಲ್ಲಿ ಮಧ್ಯದಲ್ಲಿ ನಾನು ಆ ಹ್ಯಾಂಗಿಂಗ್ನ ಹಾಕ್ತಾ ಇದ್ದೀನಿ. ಸೊ ಹೈಟ್ ನೋಡ್ಕೊಂಡು ನೋಡಿಕೊಂಡು ಹಾಕ್ತಿದ್ದೆ. ಬೀರೇಶ್ ಇನ್ನೂ ಕೆಳಗಾಕ್ ಇನ್ನೂ ಕೆಳಗಾಕಂತಿದ್ರು, ಬಟ್ ಇನ್ನೂ ಕೆಳಗಾಕ್ಬಿಟ್ರೆ ಅದು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಮಿಡಲಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಿ ಅದನ್ನು ಕೂಡ ಅಲ್ಲಿ ಹ್ಯಾಂಗ್ ಮಾಡಿದೆ. ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಐನೋ ಲಾಸ್ಟಲ್ಲಿ ನೀವೆಲ್ಲ ಫುಲ್ ನೋಡ ಆದಮೇಲೆ ನನಗೆ ಕಮೆಂಟ್ ಮಾಡಿ, ಈಗಲೇಬೇಕು ಅಂತೇನಿಲ್ಲ. ಆ್ಯಂಡ್ ಇಲ್ಲೂ ಕೂಡ ಒಂದು ಬೊಂಬೆ ಇಟ್ಟಿದ್ದೀನಿ, ಅದೇನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಸೊ ಫೈನಲಾಗಿ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ನಾನು ಡ್ರೀಮ್ ಕ್ಯಾಚರ್ ಏನು ತೊಗೊಂಡಿದ್ನಲ್ಲ ಅಂದರೆ ಕಿಟಕಿ ಹತ್ರ ಹಾಕಿದ್ದು, ಅದು ಸ್ವಲ್ಪ ಕಿಟಕಿ ಅಂದರೆ ಕರ್ಟನ್ಸ್ ಕ್ಲೋಸ್ ಮಾಡಿದಾಗ ಅದೇನು ಕಾಣ್ತಿರ್ಲಿಲ್ಲ ಸರಿ ಅಂತ ಅಂದ್ಬಿಟ್ಟು, ಆ ಸ್ಪೇಸ್ ಗೋಡೆ ಏನಿದೆಲ್ಲ ಅದು ಹೆಂಗೋ ಖಾಲಿ ಇತ್ತು, ಅಲ್ಲಿ ಏನೂ ಹಾಕ್ತಿರ್ಲಿಲ್ಲ. ಸೊ ಅಲ್ಲಿ ಒಂದು ಸ್ಟಿಕ್ಕರ್ ಹಾಕಿ ಅದನ್ನು ಅಲ್ಲಿ ಸ್ಟಿಕ್ ಐ ಮೀನ್ ಹ್ಯಾಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ಟಿಕ್ಕರ್ ಅಲ್ಲಿ ಅಂಟಿಸ್ತಾ ಇದ್ದೀನಿ. ಐ ಥಿಂಕ್ ಈ ಡ್ರೀಮ್ ಕ್ಯಾಚರ್ ತುಂಬ ಚಿಕ್ಕದಾಯಿತು ಆ ಸ್ಪೇಸಿಗೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಮುಂದಕ್ಕೆ ಯಾವುದಾದ್ರೂ ದೊಡ್ಡದು ಡ್ರೀಮ್ ಕ್ಯಾಚರ್ ಅಥವಾ ಈವಲ್ ಐ ಡ್ರೀಮ್ ಕ್ಯಾಚರ್ ಏನಾದರೂ ತೊಗೊಂಡ್ರೆ ಅದನ್ನು ನಾನು ಮತ್ತೆ ಅಲ್ಲಿ ಏನದು ಹ್ಯಾಂಗ್ ಮಾಡ್ತೀನಿ.
ಸೊ ಇದು ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಇವಾಗ ಇರೋದ್ರಲ್ಲೇ ನಾನು ನನ್ನ ರೂಮ್ನ ಡೆಕೋರ್ ಮಾಡಬೇಕಲ್ವಾ, ಸೊ ಅದಕ್ಕೇ. ಸೊ ಫೈನಲ್ ಆಗಿ ಈ ಥರ ಕಾಣ್ತಾ ಇದೆ. ನಾನಿಲ್ಲಿ ಈ ಬೊಂಬೆನ ಇಟ್ಟಿದ್ದೀನಿ, ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ ಥರ ಇದೆ ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ನನ್ನ ರೂಮ್ ಫುಲ್ ಡೆಕೋರ್ ಹೇಗಾಗಿದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇಟ್ಟಿದ್ದೀನಿ, ನನ್ನ ಫೋಟೋ ಮೇಲ್ಗಡೆ ಈ ಥರ ಹ್ಯಾಂಗ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಡ್ರೀಮ್ ಕ್ಯಾಚರ್, ಆ್ಯಂಡ್ ಇಲ್ಲೂ ಕೂಡ ಇನ್ನೊಂದು ಬೊಂಬೆ ಇಟ್ಟು, ಆ್ಯಂಡ್ ದಿಸ್ ಇಸ್ ದ ಫೋಟೋಗ್ರಾಫ್ ವಿಚ್ ಐ ಹ್ಯಾಡ್ ಆರ್ಡರ್ಡ್. ಸೊ ಯಾ ಗೈಸ್, ನೋಡಿದ್ರಲ್ಲ ಹೇಗೆ ನಾನು ನನ್ನ ರೂಮ್ನ ಡೆಕೋರ್ ಮಾಡಿಕೊಂಡೆ ಮೀಶೋ ಪ್ರಾಡಕ್ಟ್ಸಿಂದ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಸ್ವಲ್ಪ ಐಟಮ್ಸ್ ತರಬೇಕು ಅಂತ ಅನ್ನಿಸ್ತಾ ಇದೆ, ಡೆಕೋರ್ ಎಲ್ಲ ನೋಡಿದ್ಮೇಲೆ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನಮ್ಮ ರೂಮ್ ಸ್ವಲ್ಪ ಕಲಿ ಕಲಿ ಅನ್ನಿಸ್ತಾ ಇತ್ತು, ಇವಾಗ ಓಕೆ ಫೈನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಹೆಡ್ ಹತ್ರ ಬರೀ ಎರಡು ಪಾರ್ಟಿಗೆ ಮಾತ್ರ ಗ್ರೀನ್ ಮ್ಯಾಟ್ ಆಯಿತು, ಆ ಕಡೆ ಈ ಕಡೆ ಆಗಿಲ್ಲ. ಸೊ ನಾನು ಅದನ್ನು ಕೂಡ ತರಿಸಿ ಹಾಕಬೇಕು, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಥರ ನನ್ನ ರೂಮ್ನ ಡೆಕೋರ್ ಮಾಡ್ಕೊಂಡಿದ್ದೀನಿ, ಹೇಗನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗತ್ತೆ ಯಾವುದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಇನ್ನೂ ಮುಂದೆ ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲೈಕನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನು ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಬಾಯ್.